ಬಹಳ ಘನಗಂಭೀರವಾದ ಭಾಷಣ ಮಾಡೋದಕ್ಕೆ ನಾನು ಹೋಗುವುದಿಲ್ಲ. ಇದಂತಹ ಒಂದು ಸಂದರ್ಭವೂ ಅಲ್ಲ ಎನ್ನುವ ಒಂದು ಔಚಿತ್ಯ ಪ್ರಜ್ಞೆಯನ್ನು ಇಟ್ಟುಕೊಂಡು ಸ್ವಲ್ಪ ಹೊತ್ತು 15-20 ನಿಮಿಷ ನಮ್ಮ ಮನಸ್ಸಿಗೆ ಹಿತ ಕೊಡುವ, ಮುದ ಕೊಡುವ ಮತ್ತು ಸಾಂಸ್ಕೃತಿಕವಾಗಿ ನಿಮ್ಮ ವ್ಯಕ್ತಿತ್ವವನ್ನು ಹಾಗೆ ನೀವು ಬೆಳೆಸಬಹುದು ಎನ್ನುವ ದೃಷ್ಟಿಯಲ್ಲಿ ಆಲೋಚಿಸುವ ಹಾಗೆ ಮಾಡುವ ಕೆಲವು ಮಾತುಗಳನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ಳುತ್ತೇನೆ. ಈ ಸಮಾರಂಭಕ್ಕೆ ಬರಬೇಕು ಅಂತ ನಿಮ್ಮ ಪ್ರಾಂಶುಪಾಲರು ದೂರವಾಣಿ ಮೂಲಕ ಸಂಪರ್ಕಿಸಿದರು. ವಾರ್ಷಿಕೋತ್ಸವದ ಕಾರ್ಯಕ್ರಮ ಒಂದು ವಿಶೇಷ. ಸರಿ, ನಾನು ಹೇಳಬೇಕಾದ ಮಾತು ಅಂತಂದ್ರೆ, ಕಳೆದ 30-39 ವರ್ಷ ಈ ಬಗ್ಗೆಯೇ ಮತ್ತು ಇತರ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ, ಭಾಷಣ ಮಾಡಿದ್ದೇನೆ, ಹಾಗೆ ಅವ್ರ ಹತ್ರ ಹೇಳಿದೆ ನನ್ನನ್ನು ಕೈಬಿಡಿ, ಒಂದು ವಾರ್ಷಿಕೋತ್ಸವಕ್ಕೆ ಹೋದರೆ ಮತ್ತು 10 ವಾರ್ಷಿಕೋತ್ಸವದಿಂದ ಕರೆ ಬರುತ್ತದೆ ಅಂತ ಹಾಗೆ ಹೇಳುವಾಗಲೂ ಕೂಡ ಒಂದು ಸಣ್ಣ ರಿಸರ್ವೇಷನ್ ನನ್ನ ಮನಸ್ಸಲ್ಲಿಟ್ಟಿದ್ದು, ನಾನು ಕೆಲಸ ಮಾಡಿದ ವಿಶ್ವವಿದ್ಯಾನಿಲಯಕ್ಕೆ ಸೇರಿದ ಒಂದು ಸಂಸ್ಥೆ ಅಂತ ಒಂದು ಪ್ರಜ್ಞೆ ನನಗೆ ಜಾಗೃತವಾಗಿತ್ತು. ಆಮೇಲೆ ಕೇಳಿದೆ, ಕುಲಪತಿಯವರು ಕುಲಸಚಿವರು ಕಾರ್ಯಕ್ರಮಕ್ಕೆ ಬರುವುದಿಲ್ಲವ? ಆ ಬಗ್ಗೆ ಬಹಳ ದೀರ್ಘ ಚರ್ಚೆಯನ್ನು ನಾವು ಮಾಡಲಿಲ್ಲ. ಅವರ ಮಾತಲ್ಲಿ ನಾನು ಒಟ್ಟು ಅರ್ಥ ಮಾಡಿಕೊಂಡದ್ದೇನು ಅಂತಂದ್ರೆ, ಬಹುಶಃ ಅವರು ಬರುವುದಿಲ್ಲ. ಸೊ ಹಾಲಿ ಕುಲಪತಿಗಳು ಮತ್ತು ಹಾಲಿ ಕುಲಸಚಿವರು ಇಲ್ಲದಿದ್ದಾಗ ಒಬ್ಬ ಮಾಜಿ ಕುಲಪತಿ ಒಬ್ಬ ಮಾಜಿ ಕುಲಸಚಿವ ಆಗಬಹುದು ಅಂತ ನಾನೇ ಸಮರ್ಥನೆ ಮಾಡಿಕೊಂಡು, ನನ್ನ ಬರುವಿಕೆಗೆ ನಾನೇ ಸಮರ್ಥನೆ ಮಾಡಿಕೊಂಡು ನಾನಿಲ್ಲಿ ಬಂದಿದ್ದೆ. ಮತ್ತು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನನಗೆ ಸಂತೋಷವೇ, ಯಾಕೆಂದ್ರೆ ಇದು ವಿದ್ಯಾರ್ಥಿಗಳ ಹಬ್ಬ. ತರಗತಿಯಲ್ಲಿ ಪಾಠ ಕೇಳಿ ಕೇಳಿ ಸಾಕಾದ್ರಿಂದ, ಇದು ತರಗತಿಯ ಪಾಠ ಅಲ್ಲವಾದ್ದರಿಂದ ನಿಮಗೂ ಒಂದು ಸಂತೋಷ ಇರುತ್ತದೆ ಮತ್ತು ಇದು ನಿಮ್ಮ ಕಾರ್ಯಕ್ರಮ ಎನ್ನುವ ದೃಷ್ಟಿಯಿಂದ ಒಂದು ವರದಿಯನ್ನು ಮಂಡಿಸಿದಿರಿ. ಈಗ ಕಳೆದ 17-18 ಶೈಕ್ಷಣಿಕ ವರ್ಷದ ನಿಮ್ಮ ಸಾಧನೆಗಳು, ನಿಮ್ಮ ಸಾಧನೆಗಳು ಅಂದರೆ ವಿದ್ಯಾರ್ಥಿಗಳ ಸಾಧನೆಗಳು ಮತ್ತು ಅಧ್ಯಾಪಕರ ಸಾಧನೆಗಳನ್ನು ಸೇರಿಸಿ ಒಂದು ವರದಿಯನ್ನು ತಮ್ಮ ಮುಂದೆ ಮಂಡಿಸಿದ್ರು. ಈ ವರದಿ ನಿಮಗೆ ಹೊಸತಲ್ಲ, ಯಾಕಂದ್ರೆ ಇದು ನಿಮ್ಮ ಕಣ್ಣೆದುರು ನಿಮ್ಮ ಸಮಕ್ಷಮದಲ್ಲಿ ಆದದ್ದೆಲ್ಲವೂ ಕೂಡ ಇದು ನಿಮಗೆ ಗೊತ್ತಿರುವಂಥದ್ದೇ, ನಿಮಗೆ ಹೊಸತಲ್ಲ. ನನಗೆ ಹೊಸತು, ಅತಿಥಿಗಳಿಗೆ ಹೊಸತು ಮತ್ತು ಕೆಲವು ಕಾರ್ಯಕ್ರಮಗಳಲ್ಲಿ ಬಾರದಿದ್ದವರಿಗೆ ನಿಮಗೆ ಹೊಸತು. ಅವತ್ತು ಕಾರ್ಯಕ್ರಮ ಆಗುವಾಗ ವಿಶೇಷ ಕಾರ್ಯಕ್ರಮಗಾಗುವಾಗ ನೀವು ಬಾರದಿದ್ದರೆ ಅದು ಹೊಸತು, ಅದಲ್ಲದೆ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಹಾಗೆ ಒಂದು ಪ್ರಶ್ನೆ ಬರ್ತದೆ, ಯಾಕೆ ಈ ವರದಿಯನ್ನು ಮಂಡಿಸುವುದು? ನಾವೇ ಮಾಡಿದ ಕೆಲಸ, ನಮ್ಮದೇ ಸಾಧನೆ, ಯಾಕೆ? ಒಂದು ಒಂದು ಕಾಲಕ್ಕೆ ಈ ವರದಿಯನ್ನು ಯಾಕೆ ಮಂಡಿಸ್ತಾ ಇದ್ರು ಅಂತಂದ್ರೆ, ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಅವರ ಪೋಷಕರು ಇದನ್ನು ಕೇಳಿ ತಿಳ್ಕೊಳ್ಬೇಕು ಅಂತ. ಪೇರೆಂಟ್ಸ್, ಎಲ್ಲ ಪೇರೆಂಟ್ಸ್ ಹೆತ್ತವರಿಗೆ ಪೋಷಕರಿಗೆ ಸ್ವಾಗತ ಅಂತ ಕೋರಿದ್ದಾರೆ. ನನಗೆ ಗೊತ್ತಿಲ್ಲ ಎಷ್ಟು ಪೇರೆಂಟ್ಸ್ ಇಲ್ಲಿದ್ದಾರೆ ಅಂತ. ಪೇರೆಂಟ್ಸ್ ಇಲ್ಲದೆ ಹೋದ 4 ಸಣ್ಣ ಮಕ್ಕಳು ಮುಂದಿನ ಜನಾಂಗದವರವರಿದ್ದಾರೆ ಇಲ್ಲಿ. ಅವರು ಮುಂದೆ ಇಲ್ಲಿ ಈಗ ಪೇರೆಂಟ್ಸ್ ಬರುವುದಿಲ್ಲ, ಈಗ ಮಕ್ಕಳನ್ನು ಕಳಿಸ್ತಾರೆ, ಈಗ ನೋಡಿ ಸ್ವಲ್ಪ ಅಂತ ಇರುವ ಕಾರಣಕ್ಕೆ ಗೊತ್ತಿಲ್ಲ. ಪೋಷಕರು ಯಾಕೆ ಈ ಮಾತುಗಳನ್ನು ಕೇಳಬೇಕು ಅಂತಂದ್ರೆ, ನಮ್ಮ ಮಕ್ಕಳು ಓದ್ತಾ ಇರುವ ಕಾಲೇಜಿನ ಶೈಕ್ಷಣಿಕ ದಿಕ್ಕು ಯಾವ ಕಡೆಗಿದೆ, ಅಲ್ಲಿ ಏನೇನು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ, ನಮ್ಮ ಮಕ್ಕಳು ಯಾವ ಯಾವುದರಲ್ಲಿ ಭಾಗವಹಿಸಿದ್ದಾರೆ, ಯಾವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡಿದ್ದಾರೆ ಎನ್ನುವ ಒಟ್ಟು ಸಂಸ್ಥೆಯ ಬಗೆಗೆ ಒಂದು ಸರಿಯಾದ ಅರಿವು ಮತ್ತು ತಿಳುವಳಿಕೆ ಬರುವ ದೃಷ್ಟಿಯಿಂದ ಸಾರ್ವಜನಿಕವಾಗಿ ಈ ಸಾಧನೆಗಳನ್ನು ಸಾದರಪಡಿಸಲಾಗುವುದು. ಈ ಅರ್ಥದಲ್ಲಿ ವಾರ್ಷಿಕೋತ್ಸವ ಅಂತಂದ್ರೆ ನನ್ನ ದೃಷ್ಟಿಯಲ್ಲಿ ಒಂದು ನಿರ್ದಿಷ್ಟ ಶೈಕ್ಷಣಿಕ ಅವಧಿಯ ಒಳಗೆ ಒಂದು ಕಾಲೇಜು ತನ್ನ ಶೈಕ್ಷಣಿಕ ಸಾಧನೆಗಳನ್ನು ಸಾರ್ವಜನಿಕರ ಮುಂದೆ ತೆರೆದಿಡುವ ಒಂದು ಕಾರ್ಯಕ್ರಮ. ಯು ಆರ್ ಸಬ್ಮಿಟಿಂಗ್ ದಿ ಆನ್ಯುವಲ್ ಅಚೀವ್ಮೆಂಟ್ಸ್ ಬಿಫೋರ್ ದಿ ಪೇರೆಂಟ್ಸ್. ಆಗ ಅವರಿಗೆ ಗೊತ್ತಾಗ್ತದೆ ಅವಕಾಶಗಳು ಏನುಂಟು ಏನಿಲ್ಲ. ಕೊನೆಗೊಂದು ವರದಿಯ ಕೊನೆಗೆ ಉದಯ ಕುಮಾರಿಗೆಲ್ಲ ಗೊತ್ತಿದೆ, ನಾವೆಲ್ಲ ಓದ್ತಾ ಇದ್ದ ಕಾಲಕ್ಕೆ
ನಮ್ಮ ಡಿಮಾಂಡ್ಸ್ ಏನು ಅಂತ ಹೇಳ್ತಾರೆ ವರದಿಯ ಕೊನೆಗೆ. ನಮ್ಮಲ್ಲಿ ಯಾವ ಯಾವುದು ಏನೇನು ಕೊರತೆಗಳುಂಟು, ಅಧ್ಯಾಪಕರು ಎಷ್ಟು ಕಡಿಮೆ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಏನೇನು ಬೇಕು, ಕುಡಿಯುವ ಯಾವುದೋ, ನಮ್ಮ ನಾವು ಓದುವ ಕಾಲಕ್ಕೆ ಈ ತರದ ಅವಶ್ಯಕತೆಗಳೊಂದು ಪಟ್ಟಿಯನ್ನ ಪ್ರಾಂಶುಪಾಲರು ಆಡಳಿತ ಮಂಡಳಿಯ ಮುಂದೆ ಮತ್ತು ಸಾರ್ವಜನಿಕರ ಪೋಷಕರ ಮುಂದೆ ಅದನ್ನು ಮಂಡಿಸ್ತಾ ಇತ್ತು. ನನ್ನ ದೃಷ್ಟಿಯಲ್ಲಿ ಅದು ಬಹಳ ಮಹತ್ವದ ವಿಷಯ. ಅದು ಒಂದು ಆಡಳಿತ ಅಡ್ಮಿನಿಸ್ಟ್ರೇಟಿವ್ ಬಾಡಿಯ ಮುಂದೆ ನಾವಿಷ್ಟೇ ಈ ತರ ಮಾಡಿದ್ದೇವೆ, ನಮ್ಮ ಕಾಲೇಜಿನ ಅವಶ್ಯಕತೆಗಳು ಏನು ಅಂತ ಹೇಳಿ ಸಾಮಾನ್ಯವಾಗಿ ಆ ವರದಿಯ ಪರಿಣಾಮವಾಗಿ ಮುಂದಿನ ವರ್ಷ ಅನೇಕ ಸವಲತ್ತುಗಳು ಬರ್ತಾ ಇದ್ದವು. ಒಂದು ನಾನು ಓದ್ತಾ ಇದ್ದ ಕಾಲಕ್ಕೆ ಒಂದು 20-30 ವರ್ಷಗಳ ಹಿಂದೆ ಅದು ಈಗಲೂ ಬರಬಹುದು ಕೆಲವು ಕಾಲೇಜುಗಳಲ್ಲಿ. ಬಹಳ ಕುತೂಹಲದ ಸಂಗತಿ ಅಂತಂದ್ರೆ ಈ ಕಾಲೇಜು ಮಂಡಿಸಿದ ವರದಿಯಲ್ಲಿ ಯಾವ ರಿಕ್ವೈರ್ಮೆಂಟ್ ಕೂಡ ಇಲ್ಲ. ಸೊ ಯು ಆರ್ ಟೋಟಲಿ ಹ್ಯಾಪಿ. ಏನಾದರೂ ಉಂಟ ವರದಿ, ಏನಾದರೂ ಬೇಡಿಕೆ ಉಂಟ ನಿಮ್ಮದು? ಯಾವ ಬೇಡಿಕೆಯನ್ನು ಕೂಡ ಪ್ರಾಂಶುಪಾಲರು ಇಟ್ಟಿಲ್ಲ. ಇದರ ಅರ್ಥ ಏನು ಅಂತಂದ್ರೆ ಬಹುಶಃ ಆಡಳಿತ ಮಂಡಳಿ ಜೊತೆಗೆ ಅವರಿಗೆ ಸಂಪೂರ್ಣ ವಿಶ್ವಾಸ ಇದೆ. ಅವರ ಬೇಡಿಕೆಗಳನ್ನ ನಿಮ್ಮ ಪರವಾಗಿ ಕೇಳದೆಯೇ ವಿಶ್ವವಿದ್ಯಾನಿಲಯ ಮಾಡಬಹುದು ಅಂತ ಇದು ನಾನು ಅಂದುಕೊಂಡದ್ದು. ಹಾಗಾಗಿ ಬೇಡಿಕೆಗಳನ್ನು ಮಂಡಿಸುವ ಅವಶ್ಯಕತೆ ಇಲ್ಲ. ನಮ್ಮ ಬೇಡಿಕೆಗಳು ಏನು ಅಂತ ಆಡಳಿತ ಮಂಡಳಿಗೆ ಅಂದರೆ ವಿಶ್ವವಿದ್ಯಾನಿಲಯಕ್ಕೆ ಗೊತ್ತಿದೆ. ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ದಾರೆ, ಮಾಡಿದ ಮೇಲೆ ಕೈ ಬಿಡುವುದಿಲ್ಲ ಎನ್ನುವ ಈ ವಿಶ್ವಾಸದಲ್ಲಿ ಬಹುಶಃ ಪ್ರಾಂಶುಪಾಲರು ಒಂದು ವರದಿಯನ್ನ ಮಂಡಿಸಿದ್ದಾರೆ, ಸಾಧನೆಗಳನ್ನ ಮುಂದಿಟ್ಟಿದ್ದಾರೆ. ಬಹುಶಃ ಕಳೆದ ಒಂದು ವರ್ಷದ ಶೈಕ್ಷಣಿಕ ಸಾಧನೆಗಾಗಿ ನಾನೊಂದು ಕರ್ತವ್ಯದ ನೆಲೆಯಲ್ಲಿ ಮೋರ್ ರೆಸ್ಪಾನ್ಸಿಬಿಲಿಟಿ, ನನ್ನ ಒಂದು ನೈತಿಕ ಬೆಂಬಲದ ಕಾರಣಕ್ಕಾಗಿ, ನೈತಿಕ ಜವಾಬ್ದಾರಿಯ ಕಾರಣಕ್ಕಾಗಿ ಕಳೆದ ವರ್ಷ ನೀವು ಏನು ಸಾಧನೆ ಮಾಡಿದ್ದೀರಿ, ಎಲ್ಲ ಸಾಧನೆಗಳ ಹಿಂದೆ ದುಡಿದಿರುವ ಎಲ್ಲ ಕೈಗಳಿಗೆ, ಎಲ್ಲ ಮನಸ್ಸುಗಳಿಗೆ, ಎಲ್ಲ ಸಾಧಕರನ್ನ ನಾನು ವೈಯಕ್ತಿಕವಾಗಿ ಇದು ನನ್ನ ಜವಾಬ್ದಾರಿ ಅಂತ ಭಾವಿಸಿಕೊಂಡು ಈ ಸಂದರ್ಭದಲ್ಲಿ ತುಂಬು ಹೃದಯದಿಂದ ಅಭಿನಂದಿಸ್ತೇನೆ. ಆ ಪರಂಪರೆಯನ್ನು ಮುಂದುವರಿಸಿ ಅಂತ ನಾನು ಹಾರೈಸುತ್ತೇನೆ. ಒಂದು ಎರಡು ಇತರ ಸಂಗತಿಗಳು ಬಹಳ ಬಹಳ ಸರಳವಾಗಿ, ಬಹಳ ಸಂಕ್ಷಿಪ್ತವಾಗಿ ಸಾರ ರೂಪದಲ್ಲಿ ಹೇಳುವುದಾದರೆ, ನಮ್ಮ ಶಿಕ್ಷಣ ಮಕ್ಕಳ ಬೌದ್ಧಿಕ ಇಂಟೆಲೆಕ್ಚುವಲ್ ಆ ಬೌದ್ಧಿಕ ಅಭಿವೃದ್ಧಿಗೆ, ಪ್ರಗತಿಗೆ ಕಾರಣ ಆಗಬೇಕು. ಇನ್ನೊಂದು ಒಂದು ಹೃದಯದ ವಿಕಸನಕ್ಕೆ ಮನಸ್ಸು ಅಂತ ಹೇಳ್ತೇವೆ, ಹೃದಯ ಅಂತ ಹೇಳ್ತೇವೆ, ಅದರ ಒಂದು ವಿಕಸನಕ್ಕೆ ಕಾರಣ ಆಗಬೇಕು. ಅಂದರೆ ಬೌದ್ಧಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯಲ್ಲಿ ಶಿಕ್ಷಣ, ಯಾವುದೇ ಹಂತದ ಶಿಕ್ಷಣ ಆದರೂ ಕೂಡ ಅದು ಪರಿಣಾಮಕಾರಿಯಾದ ಕೆಲಸವನ್ನು ಅದು ಮಾಡಬೇಕಾಗುತ್ತೆ. ಬಹುಶಃ ಈ ಮಾತಿನ ಅರ್ಥದ ಹಿನ್ನೆಲೆಯಲ್ಲಿಯೇ ಡಾಕ್ಟರ್ ಹಾಮಾನಾಯಕ್ ಬಹಳ ವರ್ಷಗಳ ಹಿಂದೆ ಹೇಳಿದವರು ಇಲ್ಲ ಈಗ, ಡಾಕ್ಟರ್ ಹಾಮಾನಾಯಕ್ ಅವರು ಹೇಳಿದ್ರು ಏನು ಅಂತಂದ್ರೆ, ನಮ್ಮ ದೇಶದಲ್ಲಿ ಬುದ್ಧಿವಂತರಿದ್ದಾರೆ ಆದರೆ ನಮ್ಮ ದೇಶದಲ್ಲಿ ಹೃದಯವಂತರ ಸಂಖ್ಯೆ ಕಡಿಮೆಯಾಗುತ್ತಾ ಇದೆ ಅಂತ. ಹೃದಯವಂತರ ಕಡಿಮೆ, ಬುದ್ಧಿವಂತರಿದ್ದಾರೆ ಆದರೆ ಹೃದಯವಂತರ ಸಂಖ್ಯೆ ಕಡಿಮೆಯಾಗುತ್ತಾ ಇದೆ. ಇದು ಯಾಕೆ, ನಾನು ಬಹಳ ವಿಸ್ತಾರ ವಿಶ್ಲೇಷಣೆಗೇನು ಹೋಗುವುದಿಲ್ಲ, ಹೃದಯವಂತರ ಸಂಖ್ಯೆ ಯಾಕೆ ಕಡಿಮೆಯಾಗುತ್ತಾ ಇದೆ ಅಂತಂದ್ರೆ, ನಮ್ಮ ತರಗತಿಯ ಒಳಗಡೆ ಸಿಗುವ ಫಾರ್ಮಲ್ ಎಜುಕೇಷನ್ ಏನಿದೆ ಅದನ್ನು ಬಿಟ್ಟು ಅಥವಾ ಅದಕ್ಕೆ ಪೂರಕವಾಗಿ ಹೊರಗಿನ, ನಾವು ಕಣ್ಣು ಕಿವಿಯೆಲ್ಲ ತೆರೆದು ಹೊರಗೆ ನೋಡಿದರೆ ಸಿಗುವ ಒಂದು ಲೋಕ ಶಿಕ್ಷಣ ಅಂತ ಹೇಳ್ತೇವಲ್ಲ, ಅದಕ್ಕೆ ನಾವು ಅಷ್ಟಾಗಿ ತೆರೆದುಕೊಳ್ಳದೇ ಇರುವುದು. ಕುತೂಹಲಕ್ಕೆ ಹೇಳ್ತೇನೆ ನಿಮಗೆ, ನಿಮ್ಮೆಲ್ಲ ಒಂದು 26 ವಯಸ್ಸಿನ ಅಂಚಿನಲ್ಲಿ ಅಥವಾ ಅದರ ಆಚೀಚೆ ಇದ್ದೀರಿ ನೀವು.
ನಿಮಗೆ ನಿಮ್ಮದೇ ಆದ ಒಂದು ಯೋಚನಾ ಶಕ್ತಿ ಇದೆ, ಪ್ರಜ್ಞಾವಂತರು ಅಂತ ಭಾವಿಸಿದ್ರೆ ಈ ಕರಾವಳಿ ಭಾಗವನ್ನು ತಗೊಳ್ಳಿ. ಕರಾವಳಿ ಭಾಗದಲ್ಲಿ ಏನಿದೆ ಅಂತ ಯೋಚಿಸ್ತಾ ಹೋದರೆ, ಒಂದು ಕಡೆಗೆ ಸಮುದ್ರ ಇದೆ, ಪೂರ್ವಕ್ಕೆ ಪಶ್ಚಿಮ ಘಟ್ಟಗಳಿವೆ, ಪಶ್ಚಿಮ ಘಟ್ಟದಲ್ಲಿ ಅನೇಕ ಟ್ರೆಕ್ಕಿಂಗ್ ತಾಣಗಳಿವೆ. ನಾನು ಸುಮ್ಮನೆ ಚೆಲ್ತಾ ಹೋಗ್ತಾ ಇದ್ದೇನೆ. ಅನೇಕ ಧಾರ್ಮಿಕ ಕೇಂದ್ರಗಳಿವೆ, ಶಿಲ್ಪಕಲಾ ಕೇಂದ್ರಗಳಿವೆ, ವಾಸ್ತು ಕೇಂದ್ರಗಳಿವೆ, ವಾರ್ಷಿಕ ಆವರ್ತನ ರೂಪದಲ್ಲಿ ಜಾತ್ರೆಗಳು ಉತ್ಸವ ನಡೀತವೆ. ಈ ಭಾಗದಲ್ಲಿ ಅನೇಕ ಶೈಕ್ಷಣಿಕ ಸಂಸ್ಥೆಗಳಿವೆ. ಬಹುಶಃ ನಮ್ಮನ್ನು ಕೈಬೀಸಿ ಕರೆಯುವ ಪ್ರಕೃತಿಯ ತಾಣಗಳಿವೆ. ಅನೇಕ ವಸ್ತು ಸಂಗ್ರಹಾಲಯಗಳಿವೆ. ಯಕ್ಷಗಾನದಂತಹ ಅದ್ಭುತವಾದ ಕಲಾ ಪ್ರಕಾರ ಇದೆ. ಕಂಬಳದಂತಹ ಕ್ರೀಡೆ ಇದೆ. ಒಂದು 60ಕ್ಕಿಂತ ಹೆಚ್ಚು ಜನಪದ ಕುಣಿತಗಳಿವೆ. ನಾಗಾರಾಧನೆ, ಭೂತಾರಾಧನೆ, ಸಿರಿ ಆರಾಧನೆಯಂತಹ ಮಹತ್ವದ ಆರಾಧನಾ ಪರಂಪರೆಗಳಿವೆ. ಡಾಕ್ಟರ್ ಶಿವರಾಮ ಕಾರಂತರಲ್ಲಿದ್ದರು. ಗೋವಿಂದ ಪೈಗಳು, ಮುಳಿಯ ತಿಮ್ಮಪ್ಪಯ್ಯ, ಸೇಡಿಯಾಪು, ಕಡೆಗೊಳ್ಳು ಶಂಕರಬೆಟ್ಟ, ತೆಕ್ಕುಂಜ ಮೊದಲಾದ ಘಟಾನುಘಟಿ ವಿದ್ವಾಂಸರಿದ್ದರು. ಈಗಲೂ ಅನೇಕ ಅಮೃತ ಸೋಮೇಶ್ವರ ಅಂತವರು, ವೈದೇಹಿ ಅಂತವರು, ನಾಮಗೋಸಲ ಅಂತವರು ಈಗಲೂ ಸಾಹಿತ್ಯ ಕೃಷಿ ಮಾಡ್ತಾ ಇದ್ದಾರೆ. ಅನೇಕ ಲೇಖಕರ ಕೃತಿಗಳು ಅಲ್ಲಲ್ಲಿ ಪ್ರಕಟ ಆಗ್ತಾ ಇದ್ದಾವೆ. ಸದ್ಯಕ್ಕೆ ಇಲ್ಲಿ ನಿಲ್ಲಿಸ್ತೇನೆ. ಇಷ್ಟೆಲ್ಲ ವಿಷಯಗಳಿರುವ ಮತ್ತು ಇಷ್ಟೆಲ್ಲ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಕಲಾತ್ಮಕವಾಗಿ ನೋಡುಗರ ಮನಸ್ಸನ್ನ ಕಣ್ಣನ್ನ ಸೆಳೆಯತಕ್ಕ ಇಷ್ಟೊಂದು ಕಲಾ ಪ್ರಕಾರಗಳು, ಕಲಾ ವ್ಯಾಪಾರಗಳು ಇರುವ ಈ ಪ್ರದೇಶದಲ್ಲಿ ನನ್ನ ಬಹಳ ಸರಳವಾದ ಪ್ರಶ್ನೆ ನಾನು ವಿದ್ಯಾರ್ಥಿಗಳಿಗೆ ನಿಮಗೆ ಕೇಳಬಹುದಾದ ಒಂದು ಪ್ರಶ್ನೆ: ಈ ಭಾಗದ ಯಾವ ಸ್ಥಳ, ಯಾವ ವ್ಯಕ್ತಿ, ಯಾವ ಸಾಹಿತ್ಯ, ಯಾವ ಕಲಾ ಪ್ರಕಾರ, ಯಾವ ಪಿಲ್ಕುಳದಂತಹ ಅದ್ಭುತವಾದ ವಿಜ್ಞಾನ ಕೇಂದ್ರ ಇದೆ, ಶಿವರಾಮ ಕಾರಂತ ಮೃಗಾಲಯ ಆ ಭಾಗ ಇದೆ, ಅದ್ಭುತವಾದ ಒಂದು ಹೆರಿಟೇಜ್ ವಿಲೇಜ್ ಇದೆ, ಒಂದು ಗುತ್ತಿನ ಮನೆ ಇದೆ. ನಾನು ಸುಮ್ಮನೆ ಹೇಳಿದ್ದೀಗ ನಿಮಗೆ ಈ ವಿವರಗಳನ್ನು ನೋಡಿದರೆ ನಿಮ್ಮನ್ನ ಹೆದ್ದಾರಿಗಳಿವೆ, ದೊಡ್ಡ ದೊಡ್ಡ ಕಟ್ಟಡಗಳಿವೆ, ಸುಮಾರು ಸಿನಿಮಾ ಟಾಕೀಸ್ಗಳಿವೆ, ಮಾಲ್ಗಳಿವೆ. ಅದು ಹೇಳಬೇಕು ನಿಮಗೆ, ಮಂಗಳೂರು ದೊಡ್ಡ ದೊಡ್ಡ ಮಾಲ್ಗಳು ಬಂದಿವೆ. ನನ್ನ ಪ್ರಶ್ನೆ, ನನಗೆ ಯಾವುದು ಒಳ್ಳೆಯದು ಕೆಟ್ಟ ನಾನು ಹೇಳ್ತಾ ಇಲ್ಲ. ಇಷ್ಟು ಸಂಗತಿಗಳು, ಘಟನೆಗಳು, ವಿದ್ಯಮಾನಗಳು, ಸಂಸ್ಥೆಗಳು ಇರುವಾಗ ನಿಮ್ಮನ್ನು ಒಂದು ಕ್ಷಣ ನಿಂತು ಯೋಚಿಸುವ ಹಾಗೆ ಮಾಡಿದ ಸಂಗತಿಗಳು, ಘಟನೆಗಳು, ಸ್ಥಳಗಳು ಯಾವಾದರೂ ಇವೆಯೋ? ನಾನು ಬಹಳ ಬಾರಿ ಅಂದುಕೊಳ್ತೇನೆ, ನಾನು ಶಿವರಾಮ ಕಾರಂತರಿದ್ದ ಕಾಲಕ್ಕೆ, ಅನೇಕರಿದ್ದ ಕಾಲಕ್ಕೆ ನಾವೆಲ್ಲ ಇರುವುದೇ ಇದ್ದದ್ದೇ ಒಂದು ಅದೃಷ್ಟ ಅಂತ ನಾನು ಹೇಳುವುದುಂಟು. ನಾನು ನಿಮ್ಮ ಪಕ್ಕದಲ್ಲಿ ಒಂದು ರವೀಂದ್ರ ಕಲಾಭವನ ಇದೆ, ಅದೀಗ ಎಲ್ಲ ಏನು ಜೀರ್ಣೋದ್ಧಾರ ಆಗುತ್ತಾ ಇದೆ. ಈ ಕಟ್ಟಡವನ್ನು ನೋಡುವಾಗ ನಿಮಗೇನಾದರೂ, ಇದು ಬಹಳ ಒಂದು ವಿಶಿಷ್ಟವಾದ ಕಟ್ಟಡ, ಯಾರು ಇದು, ಯಾವಾಗ ಆಯಿತು, ಏನಾದರೂ ಒಂದು ಸಣ್ಣ ಕುತೂಹಲವಾದರೂ ಮೂಡಿದೆಯೋ, ಅಥವಾ ಎಂಥದೋ ಜರ್ದು ಬಿದ್ದದ್ದು ಕಟ್ಟುತ್ತಾ ಇದ್ದಾರೆ ಕಾಣ್ತದೆ ಅಂತ ಖಂಡಿತ. ನಾನು ಇನ್ನು ಸೂಕ್ಷ್ಮಕ್ಕೆ ಹೋಗುವುದಿಲ್ಲ. ಒಂದು ವೇಳೆ ನಮ್ಮ ಕರಾವಳಿ ಭಾಗದ ಯಾವುದೂ ನಿಮ್ಮನ್ನು ಮುಟ್ಟಿಲ್ಲ, ತಟ್ಟಿಲ್ಲ ಅಂತಂದ್ರೆ ಈ ವಯಸ್ಸಿನಲ್ಲಿ ನಿಮ್ಮಲ್ಲಿ ಹೃದಯ ಸಂಪನ್ನತೆಯ ದಾರಿದ್ರ್ಯ ಇದೆ ಅಂತ ಅರ್ಥ. ನಿಮಗೆ ಯಾವುದನ್ನು ಕುತೂಹಲದಿಂದ ನೋಡುವ ಒಂದು ಅಂತರಂಗದ ಆ ಚೈತನ್ಯ, ಆ ಶಕ್ತಿ, ಆರ್ದ್ರತೆ ಇಲ್ಲ ಅಂತ ಅರ್ಥ.
ಯಕ್ಷಗಾನವನ್ನೇ ನೋಡದ, ಯಕ್ಷಗಾನ ನೋಡದೆ ಒಬ್ಬ ಒಬ್ಬ ಹುಡುಗ, ಒಬ್ಬ ವಿದ್ಯಾರ್ಥಿ ತನ್ನ ಇಡೀ ತನ್ನ ವಿದ್ಯಾರ್ಥಿ ದೆಸೆಯನ್ನ ಕಳೆಯಬಹುದಾದರೆ ನಮ್ಮ ಅನೇಕ ಈ ಭಾಗದ ಪ್ರಾಕೃತಿಕ ವೈಶಿಷ್ಟ್ಯಗಳ ಬಗ್ಗೆ ಕುತೂಹಲವೇ ತಾಳದೇ ಇದ್ದ ಮನಸ್ಸು ನಮ್ಮಲ್ಲಿದೆ ಅಂತಾದರೆ ಬಹುಶಃ ನಾವು ಬಹಳ ದೊಡ್ಡ ಒಂದು ಹೃದಯ ಶ್ರೀಮಂತಿಕೆ ಅದರ ಅದರ ದಾರಿದ್ರ್ಯದ ಕೊರತೆಯಿಂದ ಬಳಲ್ತಾ ಇದ್ದೇವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಹುಶಃ ಇದು ತರಗತಿಯ ಒಳಗಡೆ ನಿಮಗೆ ಸಿಗಲ್ಲ, ಇದೆಲ್ಲವನ್ನು ತರಗತಿಯ ಒಳಗಡೆ ತಂದು ತುರುಕ್ಲಿಕ್ಕೆ ಆಗುವುದಿಲ್ಲ. ನಾನು ಯಾಕೆ ಉನ್ನತ ಶಿಕ್ಷಣವನ್ನ ಅದರಲ್ಲಿ ವಿದ್ಯಾರ್ಥಿಗಳ ಅವರದ್ದೇ ಪಾಲು ಬಹಳ ದೊಡ್ಡದಿದೆ ಯಾಕೆ ಅಂತಂದ್ರೆ ತರಗತಿಯ ಒಳಗಡೆ ಒಂದು ನಿರ್ದಿಷ್ಟ ಚೌಕಟ್ಟಿನ ಒಳಗೆ ಒಂದು ಪರೀಕ್ಷೆಗೆ ತಯಾರು ಮಾಡುವ ಕೆಲಸವನ್ನು ಅವರು ಮಾಡ್ತಾರೆ. ಅದನ್ನು ಸ್ಥೂಲವಾಗಿ ನಾನು ಬೌದ್ಧಿಕ ಅಂತ ಕರೆದಿದ್ದೇನೆ. ಒಂದು ಇಂಟೆಲೆಕ್ಚುವಲ್ ಸಿಲೆಬಸ್ ಇರ್ತದೆ, ಅದನ್ನು ಕಲಿಸ್ತಾರೆ. ನಿಮಗೆ ಯಾವಾಗ ಅದನ್ನು ಅದನ್ನು ಅದಕ್ಕೆ ಪೂರಕವಾಗಿ ಹೊರಲೋಕವನ್ನು ನೋಡಿ ಅದರ ಜೊತೆಗೆ ಸಂವಾದ ಮಾಡುವ ಒಂದು ವ್ಯವಹರಿಸುವ ಮನಸ್ಸು ನಿಮಗೆ ಬರುವುದಿಲ್ಲವೋ ಅಲ್ಲಿಯವರೆಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಸಮತೂಕ ಸಮತೋಲನ ಬರುವುದಿಲ್ಲ ಅಂತ ನಾನು ಭಾವಿಸಿಕೊಂಡಿದ್ದೆ. ನನಗೆ ಈಗಲೂ ಅನ್ನಿಸ್ತದೆ ಕನ್ನಡವೂ ಸರಿ ಬರುವುದಿಲ್ಲ. 39 ವರ್ಷ ಪಾಠ ಮಾಡಿದ್ದೇನೆ ನಾನು, 39 ವರ್ಷ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಪಾಠ ಮಾಡಿ ನನಗೆ ಕಾಣುತ್ತದೆ ಈ ಕನ್ನಡವೂ ಸರಿ ಬರುವುದಿಲ್ಲ. ತುಳುವಿನ ಮಹತ್ವದ ಕೃತಿಗಳನ್ನು ಅನುವಾದ ಮಾಡಬೇಕು ಅಂತ ಹೊರಟಿದ್ದೇವೆ, ತುಳು ಸರಿ ಬರ್ತಾ ಇಲ್ಲ. ಇಂಗ್ಲಿಷ್ ಅಷ್ಟಕ್ಕಷ್ಟೇ, ಮಲಯಾಳ ಗೊತ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ತಮಿಳು ಬರುವುದಿಲ್ಲ, ತೆಲುಗು ಬರುವುದಿಲ್ಲ, ಎಷ್ಟು ದೇಶ ಭಾಷೆಗಳು ಏನು ಬರ್ತದೆ ನನಗೆ ಅಂತ. ಸುಮಾರು 40 ವರ್ಷ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇದ್ದುಕೊಂಡು ನನ್ನನ್ನು ನಿತ್ಯ ಕಾಡುವ ಪ್ರಶ್ನೆ, ಆಯುಷ್ಯ ಮುಗದೇ ಹೋಯಿತು, ಎಷ್ಟು ನೋಡಬಹುದಾಗಿತ್ತು, ಎಷ್ಟು ಕಲಿಬಹುದಾಗಿತ್ತು, ಎಷ್ಟು ಮಾಡಬಹುದಾಗಿತ್ತು, ಏನು ಏನೂ ಮಾಡಲಿಕ್ಕಾಗದೆ ಹೋಯ್ತಲ್ಲ ಅಂತ ಅನಿಸುತ್ತೆ ನನಗೆ. ಇದು ನಮಗೆ ಬಿಡಿ, ಇದು ನಿಮಗೆ ಅನ್ನಿಸಬೇಕು. ನಮ್ಮಲ್ಲಿ ನಿಮಗೆ ಗೊತ್ತಿರಬಹುದು, ನಮ್ಮಲ್ಲಿ ಎಳೆಯ ಮಕ್ಕಳು ಹೇಳೋದು, ನಾನು ಎಳೆಯ ಮಕ್ಕಳು ಬಹುಶಃ ಮನಸ್ಸಿನ ಬಗ್ಗೆ ನೀವು ನನಗಿಂತ ಚೆನ್ನಾಗಿ ಮಾತಾಡಬಲ್ಲಿ ಅಂತ ಅಂದ್ಕೊಂಡಿದ್ದೆ ನಾನು ಮನಸ್ಸಿನ ವ್ಯಾಪಾರಗಳ ಬಗ್ಗೆ. 20 ವರ್ಷದ ಮಕ್ಕಳು ಇದನ್ನು ಕೆಲವು ಕಡೆ ಹೇಳಿದ್ದೇನೆ ನಾನು, ಅವರು ಕವನಗಳನ್ನು ಬರೀತಾರೆ. ಅವರು 20 ವರ್ಷದ ಮಕ್ಕಳು ಕವನಗಳನ್ನು ಬರೀತಾರೆ. ಬಹುಶಃ ನೀವು ಕವನಗಳನ್ನು ಬರೀಬಹುದು ಕಾಣುತ್ತದೆ. ಪ್ರೇಮ ಕವನಗಳನ್ನು ಬರೀದು ಹೋಗ್ಲಿ, ಅದು ಬಿಡಿ, ಅದು ಬರೀಬಹುದಾದ ಒಳ್ಳೆಯ ಒಳ್ಳೆಯ ಸಂದರ್ಭವೇ ಇದು. ಅತ್ಯುತ್ತಮ ಕವನಗಳನ್ನು ಪ್ರೇಮ ಕವನಗಳನ್ನು ಬರೀಬಹುದಾದ ಒಂದು ಬಗೆಯ, ಅದು ಬಿಡಿ, ಪ್ರೀತಿ ಮಾಡಲಿಕ್ಕೂ ಬರುವುದಿಲ್ಲ, ಅದು ಬಿಡಿ. ಕವನಗಳನ್ನು ಬರೀತಾರೆ. ಆ ಕವನಗಳ ವಸ್ತು ಎಂತ ಗೊತ್ತುಂಟ? ಸಮುದ್ರವೇ ಬತ್ತಿ ಹೋಗಿದೆ, ಕೆಂಡದ ಮಳೆ ಸುರಿತಾ ಇದೆ, ಭೂಮಿ ಒಣಗಿ ಬಿರುಕು ಬಿಟ್ಟಿದೆ, ಅವರ ಆರೋಗ್ಯ ಸರಿಯಿಲ್ಲ ಅಂತ ಅರ್ಥ. ಅವರಿಗೆ ಸಮುದ್ರ ಉಕ್ಕಿ ಹರಿಯುವುದು ಕಾಣುವುದಿಲ್ಲ, ತಂಪಾದ ಮಳೆ ಬೀಳುವುದು ಅನುಭವಕ್ಕೆ ಬರುವುದಿಲ್ಲ, ಒಂದು ಹೂ ಅರಳುವುದು ಕಾಣುವುದಿಲ್ಲ, ತಂಪಾದ ನೀರು ಹರಿಯುವುದು ಕಾಣುವುದಿಲ್ಲ, ತಂಪಾದ ಯಾವುದೂ ಕಾಣದ ಎಲ್ಲ ಬರಡು ಒಣಗಿದ ಬೆಂಡಾದ. ನನಗೆ ಅಂದ್ಕೊಳ್ತೇನೆ ನಾನು ಕೆಲವೊಮ್ಮೆ ಪ್ರಿನ್ಸಿಪಾಲ್ರೆ ಕೆಲವೊಮ್ಮೆ ಅಂದುಕೊಳ್ಳೋದು ನಾನು, ಒಂದೋ ಈ ಮಕ್ಕಳು ಸುಳ್ಳು ಹೇಳ್ತಾ ಇದ್ದಾರೆ, ಒಂದೋ ಈ ತರ ಬರೆಯುವವರು ಮಕ್ಕಳು ಸುಳ್ಳು ಹೇಳ್ತಾ ಇದ್ದಾರೆ, ಅಥವಾ ಅವರು ಅತ್ಯಂತ ಅಪಾಯದಲ್ಲಿದ್ದಾರೆ. 60 ವರ್ಷ 70 ವರ್ಷ ದಾಟಿದ ಮೇಲಾದರೂ ಈ ಭಾವನೆ. ಈಗ ನಮಗೆ ಪ್ರಿನ್ಸಿಪಾಲ್ರಿಗೆ ನಾವೇ ಕನಸು ಕಾಣ್ತಾ ಇದ್ದೇವೆ, ಹಗಲು ಕನಸಲ್ಲ, ನಾವೇ ಕನಸು ಕಾಣ್ತಾ ಇದ್ದೇವೆ. ಈ ವಯಸ್ಸಿನ ನಿಮಗೆ ಹೀಗೆ ಜಗತ್ತು ಬರಡಾಗಿ ಕಾಣ್ತಾ ಇದೆ, ಒಣಗಿದೆ, ಕರಟಾಗಿದೆ, ಸುರ್ತಾ ಇದೆ ಬೆಂಕಿ ಅಂತಂದ್ರೆ ನನಗೆ ನಂಬಲಿಕ್ಕಾಗುವುದಿಲ್ಲ. ನನಗೆ ಯಾಕೆ ನಂಬಲಿಕ್ಕಾಗುವುದಿಲ್ಲ ಅಂತಂದ್ರೆ ಈ ವಯಸ್ಸಿನ ಮಕ್ಕಳು ಹಾಗಿರುವುದಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಸ್ಟಾಪ್ ಮಾಡಿ.